ದಿನಾಚರಣೆಯ ಪ್ರಯುಕ್ತ ಸಸ್ಯಕಾಶಿ ಲಾಲ್ಬಾಗ್ ಫ್ಲವರ್ ಶೋ ನಡೀತಾ ಇತ್ತು. ಇಂದು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಲಕ್ಷಾಂತರ ಸಂಖ್ಯೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೆಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಲಾಲ್ಬಾಗಿಗೆ ಕರ್ಕೊಂಬಂದಿದ್ದೀನಿ. ಸೊ ಏನಪ್ಪ ಇದು ಹೊಸದಾಗಿ ಲಾಲ್ಬಾಗ್ ತೋರಿಸಿದ್ದೇನೆ ಅಂತ ಅಂದ್ಕೊಂಬೇಡಿ. ಆಗಸ್ಟ್ 15ಗೆ ಪುಷ್ಪ ಪ್ರದರ್ಶನ ನಡೀತಾ ಇದೆ. ಸೊ ಇಲ್ಲಿ ಟಿಕೆಟ್ ತಗೋಬೇಕು. ಸೊ ಇಲ್ಲಿ ಅಡಲ್ಟ್ಸ್ಗೆ 70 ರುಪೀಸ್ ಮತ್ತು ಚೈಲ್ಡ್ಸ್ಗೆ 30 ರುಪೀಸ್ ಇದೆ. ವಿಪರ್ಯಾಸ ಏನಪ್ಪ ಅಂತಂದರೆ ಎಷ್ಟೊಂದು ಜನ ಈ ಲಾಲ್ಬಾಗ್ಗೆ ಬಂದೋಗಿರ್ತಾರೆ, ಆದರೆ ಇದನ್ನು ಯಾರು ಪ್ರಾರಂಭಿಸಿದ್ರು, ಯಾವಾಗ ಪ್ರಾರಂಭ ಆಯಿತು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ. ಅಷ್ಟೇ ಯಾಕೆ, ನಿಮಗೂ ಕೂಡ ಗೊತ್ತಿಲ್ಲ ಅಂತ ಗೊತ್ತು. ನಿಮ್ಮನ್ನು ಬಿಡಿ, ನನಗೆ ಕೂಡ ಗೊತ್ತೇ ಇರಲಿಲ್ಲ. ಇದನ್ನು ಬೆಂಗಳೂರಿನ 2ನೇ ಅತಿದೊಡ್ಡ ಉದ್ಯಾನವನ ಅಂತಲೂ ಕರೀತಾರೆ. ಹಾಗಾದರೆ ಮೊದಲನೇ ಸ್ಥಾನ ಯಾವುದಕ್ಕೆ ಅಂತ ಕೇಳ್ತೀರಾ? ಅದೇ ಕಬ್ಬನ್ ಪಾರ್ಕ್. ಈ ಲಾಲ್ಬಾಗು ಸುಮಾರು 188 ಎಕರೆ ಇದೆ. ಇಲ್ಲಿನ ಬೊಟಾನಿಕಲ್ ಗಾರ್ಡನ್ ಅಂತ ಏನು ಕರಿತೀವಿ, ಇದನ್ನು 18ನೇ ಶತಮಾನದಲ್ಲಿ ಹೈದರ್ ಅಲಿಯವರು ನಿರ್ಮಿಸ್ತಾರೆ. ಹಾಗೆ ಅವರಾದ ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಇದನ್ನು ಪೂರ್ಣಗೊಳಿಸ್ತಾರೆ. ಹಾಗೆ ಇಲ್ಲಿರೋ ಗಾಜಿನ ಮನೆ ಅಂತ ಏನು ಕರಿತೀವಿ, ಇದನ್ನು ಲಂಡನ್ನ ಕ್ರಿಸ್ಟನ್ ಪ್ಯಾಲೇಸ್ನಿಂದ ಇನ್ಸ್ಪೈರ್ ಆಗಿ ಕಟ್ಟಿರೋದು. ಹಾಗೆ ಇದನ್ನು 1989 ನಿರ್ಮಿಸಿ 2004 ರೀಇನೋವೇಟಿವ್ ಮಾಡಿ ಸಾರ್ವಜನಿಕ ಪ್ರದರ್ಶನಕ್ಕಂತಲೇ ಬಿಡ್ತಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇಲ್ಲಿ ನೋಡಿ, ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಹೋಗೋಕ್ಕೆ ಸುಮಾರು ಹೊತ್ತು ಬೇಕಾಗ್ಬೋದು ಅನಿಸುತ್ತೆ.